ಬಾಬಾ ಸಾಹೇಬ್ ಅವರ ಅಂಬೇಡ್ಕರ್ ಒಂದು ಪುತ್ಥಳಿಗೆ ಏನಪ್ಪ ಅವರ ವಿಶ್ವಕರ್ಮಿಗಳು ಇವತ್ತು ಏನಪ್ಪ ಸಾಹಸವನ್ನು ಚೆಲ್ಲೋದ್ರ ಮುಖಾಂತರ ಇಡೀ ದೇಶದ್ರೋಹ ಕೆಲಸ ಮಾಡೋದ್ರ ಜೊತೆಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡೀ ಭಾರತಕ್ಕೆ ಏನಪ್ಪ ಅಂದ್ರೆ ಅಪಮಾನ ಮಾಡಿದ್ದಾರೆ. ಅಂತ ದುಷ್ಕರ್ಮಿಗಳನ್ನ ತಕ್ಷಣ ಪೊಲೀಸ್ ಇಲಾಖೆ ಅವರು ಬಂಧಿಸ್ಬೇಕಂತ ಇವತ್ತು ನಾವು ಕೇಳುತ್ತಾ ಇವತ್ತು ನಮ್ಮ ಏನು ದಲಿತ ಸಂಘಟನೆಗಳು ಈ ಒಂದು ಶ್ರಮದಿಂದ ಇವತ್ತು ಏನಪ್ಪ ಅಂದ್ರೆ ನಾವು ಪತ್ರಿಕೆಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಆದರೆ ಇವತ್ತು ಸಿ ಸಿ ಕ್ಯಾಮ್ರಾಗಳು ಎಲ್ಲ ಇದ್ರು ಸುತ್ತ ಇಷ್ಟು ಒಂದು ಸುತ್ತ ಪೊಲಿಟೇಷನು ಮತ್ತು ಕೋರ್ಟ್ ಎದುರುಗಡೆಗೆ ಇಂಥ ನಡೆದಂಥ ಘಟನೆ ಏನಪ್ಪ ಅಂದ್ರೆ ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದಕ್ಕೆ ಏನಪ್ಪ ಅಂದ್ರೆ ಎಲ್ಲ ಒಂದು ಸಾರ್ವಜನಿಕರ ಒಂದು ಸಹಕಾರ ಬೇಕು. ಇವತ್ತು ಅಧಿಕಾರಿಗಳು ಈಗಲೂ ಸುತ್ತ ನಾವು ಈಗ ಸುಮಾರು ಒಂದು ತಾಸಿನಿಂದ ಎಲ್ಲರನ್ನು ನಾವು ಕೇಳ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ಏನಪ್ಪ ಅಂದ್ರೆ ಅವರು ಎಫ್ ಐ ಆರ್ ದಾಖಲೆ ಮಾಡ್ಕೋಬೇಕು ಪೊಲೀಸ್ ಇಲಾಖೆಯವರು. ಯಾವುದೇ ಕಾರಣಕ್ಕೆ ನಾವು ಈಗ ದುಷ್ಕರ್ಮಿ ಈ ಮೇಲೆ ಕ್ರಮ ತೆಗೆದು ತಿಳ್ಕೊಳ್ಳೋದಿದ್ದರೆ ನಾವೇನಪ್ಪ ಅಂದ್ರೆ ಇದನ್ನು ಒಂದು ಉಗ್ರವಾದ ಹೋರಾಟವನ್ನು ನಾವು ಮಾಡಬೇಕಾದದ್ದು. ಮತ್ತು ಗಂಗಾವತಿಯಲ್ಲಿ ಮತ್ತು ಇವತ್ತು ಏನಪ್ಪ ಅಂದ್ರೆ ಒಂದು ಶಾಂತಿಯುತವಾಗಿರ್ತಕ್ಕಂಥ ಜನ ಮತ್ತು ನಮ್ಮನ್ನು ಏನಪ್ಪ ಅಂದ್ರೆ ಇವತ್ತು ಜಗಳಕ್ಕೆ ಕದಲುವಂಥ ಕೆಲಸ ಇವತ್ತು ದುಷ್ಕರ್ಮಿಗಳು ಉದ್ದೇಶಪೂರ್ವಕವಾಗಿ ಈ ಒಂದು ಕೃತ್ಯವನ್ನು ಇಟ್ಟಿದ್ದಾರ ಅಂಥ ವ್ಯಕ್ತಿಗಳನ್ನು ಏನಪ್ಪ ಅಂದ್ರೆ ತಕ್ಷಣ ಬಂಧಿಸಬೇಕು. ಯಾವುದೇ ಕಾರಣಕ್ಕೆ ಪೊಲೀಸ್ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ ಇಲಾಖೆಯವರು ಇದಕ್ಕೇನಪ್ಪ ಅಂದ್ರೆ ವಿಳಂಬ ಮಾಡಬಾರ್ದು. ತಕ್ಷಣ ಏನಪ್ಪ ಅಂದ್ರೆ ಈ ಭಾಗದ ಶಾಸಕರು ಮತ್ತು ಸಂಸದರು ಈ ಸ್ಥಳಕ್ಕೆ ಭೇಟಿ ಕೊಡಬೇಕು. ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಮತ್ತು ನಗರಸಭೆ ಏನು ಸಿಬ್ಬಂದಿಗಳು ಸುತ್ತ ಬಂದು ಇಲ್ಲಿ ಒಂದು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮ ತಗೋಬೇಕು. ಇಲ್ಲದಿದ್ದಲ್ಲಿ ನಾವೇನಪ್ಪ ಅಂದ್ರೆ ದಲಿತ ಸಂಘಟನೆಗಳು ನಾವು ನಿರಂತರ ಇವತ್ತು ಏನಪ್ಪ ಅಂದ್ರೆ ಏನು ದುಷ್ಕರ್ಮಿಗಳು ನಮ್ಮ ಬಂಧಿಸೋವರಿಗೆ ನಾವು ನಿರಂತರ ಇಲ್ಲಿ ನಿಂತು ಹೋರಾಟ ಮಾಡ್ತೇವೆ ಅಂತಂದು ಒಂದು ಎಚ್ಚರಿಕೆಯನ್ನು ಸುತ್ತ ಈ ಒಂದು ಸಂದರ್ಭದಲ್ಲಿ ನಾವು